ಲೋಕಸಭೆ ಕಬ್ಜಗಾಗಿ ಮೋದಿ ಹೊಸ ಲೆಕ್ಕಾಚಾರ ಬಡ ಮಧ್ಯಮ ವರ್ಗಗಳ ಮೇಲೆ ಮೋದಿ ಕಣ್ಣು ಮೂರು ವಿಭಾಗಗಳಾಗಿ ವಿಂಗಡಣೆ ಆಗಲಿದೆ ಐನೂರ ನಲವತ್ತ್ಮೂರು ಕ್ಷೇತ್ರ ಹೊಸ ಲೆಕ್ಕಾಚಾರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಕೇಂದ್ರ ಸರ್ಕಾರವನ್ನು ಅಲ್ಲಾಡಿಸಿದೆ ಲೋಕಸಭೆ ಚುನಾವಣೆಯ ಬಗ್ಗೆ ಒಂದಷ್ಟು ಗೊಂದಲಗಳು ಶುರುವಾಗಿದೆ ದಕ್ಷಿಣ ಭಾರತದ ವಿಚಾರಕ್ಕೆ ಬರೋದೇ ಆದರೆ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ಅಥವಾ ಈ ಲಕ್ಷದ್ವೀಪ ಇವೆಲ್ಲ ಸೇರಿಕೊಂಡು ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಗೆದ್ದಿದ್ದು ಮೂವತ್ತೇ ಸೀಟು ನೆನಪಿರಲಿ ಅದರ ಕರ್ನಾಟಕದಲ್ಲಿ ಇಪ್ಪತ್ತೈದು ಕರ್ನಾಟಕದಲ್ಲಿ ಇಪ್ಪತ್ತೈದು ಸೀಟು ಇನ್ನು ಐದು ಸೀಟು ಇವೆಲ್ಲ ರಾಜ್ಯಗಳನ್ನ ಸೇರಿಕೊಂಡು ಗೆದ್ದಿದ್ದು ಆದರೆ ಕರ್ನಾಟಕದಲ್ಲಿ ಈ ಬಾರಿ ಇಷ್ಟರ ಮಟ್ಟಿಗೆ ಇಪ್ಪತ್ತೈದು ಸ್ಥಾನಗಳನ್ನು ಗೆಲ್ಲುವಷ್ಟರ ಮಟ್ಟಿಗೆ ಅವಕಾಶ ಇದೆ ಅನ್ನೋದು ಸುಳ್ಳು ಯಾಕಂದರೆ ಕಾಂಗ್ರೆಸ್ ತನ್ನ ಸಂಖ್ಯೆಯನ್ನು ಒಂದರಿಂದ ಹತ್ತರವರೆಗೆ ಹೆಚ್ಚಿಸಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳಿದೆ ಅದಕ್ಕಿಂತ ಜಾಸ್ತಿಯೂ ಬರಬಹುದು ಕಾಂಗ್ರೆಸ್ಗೆ ಈ ಬಾರಿ ಜನ ಕೊಟ್ಟಿರೋ ತೀರ್ಪನ್ನು ನೋಡಿದ್ರೆ ಗ್ಯಾರಂಟಿಗಳನ್ನು ಪೂರೈಸಿದ್ದಾರೆ ಹೀಗಾಗಿ ಇನ್ನು ಬೇರೆ ರಾಜ್ಯಗಳ ಚುನಾವಣೆ ಅದು ಇದು ಅಂದ್ಕೊಂಡ್ರು ನರೇಂದ್ರ ಮೋದಿಯವರಿಗೆ ಕೇಂದ್ರದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಒಂದಷ್ಟು ಸೀಟುಗಳು ಕುಸಿಯೋ ಭೀತಿ ಇದೆ ಹೀಗಾಗಿ ಹೊಸ ಲೆಕ್ಕಾಚಾರವನ್ನು ಮಾಡಿದ್ದಾರೆ ದೇಶವನ್ನೇ ಮೂರು ಭಾಗ ಮಾಡೋದು ಅಂದರೆ ವಲಯವಾರು ಒಂದಷ್ಟು ಲೆಕ್ಕ ಹಾಕೊಂಡು ನಾರ್ತು ಸೌತು ಮತ್ತು ಪೂರ್ವ ಈಸ್ಟು ಹೇಳಿ ನಾರ್ತು ಸೌತ್ ಈಸ್ಟ್ ಅಂತ ಮೂರು ಭಾಗನ ಮಾಡಿಕೊಂಡು ಅಲ್ಲಿ ಯಾವ್ಯಾವ ಕ್ಷೇತ್ರಗಳನ್ನ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಎಲ್ಲೆಲ್ಲಿ ಯಾರ್ಯಾರಿಗೆ ಜವಾಬ್ದಾರಿಯನ್ನು ಕೊಡಬೇಕು ಜೆ ಪಿ ನಡ್ಡಾ ಅವರು ಇಡೀ ದೇಶದಲ್ಲಿ ಬಿ ಜೆ ಪಿನ ಯಾವ ರೀತಿ ಪಸರಿಸೋ ಕೆಲಸ ಮಾಡಬೇಕು ಸ್ವತಃ ನರೇಂದ್ರ ಮೋದಿ ಪ್ರಧಾನಿಯವರು ಅಮಿತ್ ಶಾ ಗೃಹ ಸಚಿವರು ಹಾಗೆ ಯೋಗಿ ಆದಿತ್ಯನಾಥ್ ಎಲ್ಲರೂ ಸೇರಿಕೊಂಡು ಹಿಂದುತ್ವವನ್ನು ಯಾವ ರೀತಿ ಟ್ರಂಪ್ ಕಾರ್ಡ್ ಆಗಿ ಯೂಸ್ ಮಾಡಬೇಕು ಇವೆಲ್ಲ ಇವೆಲ್ಲದರ ಜೊತೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣೆಗೆ ಮೊದಲು ನರೇಂದ್ರ ಮೋದಿ ಟಾರ್ಗೆಟ್ ಮಾಡಿರೋದು ಮಧ್ಯಮ ವರ್ಗದವರು ಬಡವರು ಮತ್ತು ಅಲ್ಪಸಂಖ್ಯಾತರು ಈ ಮೂರು ಕ್ಯಾಟಗರೀನ ನೀಟಾಗಿ ಅವರು ಏನು ಕೊಡಬೇಕು ಕೊಟ್ಬಿಟ್ಟು ಟಚ್ ಮಾಡಿಬಿಟ್ರೆ ಓಟ್ ಬರುತ್ತೆ ಅನ್ನೋದು ಅವ್ರ ಲೆಕ್ಕಾಚಾರ ಅದೇ ಲೆಕ್ಕಾಚಾರದಲ್ಲಿ ಮೀಸಲಾತಿ ವಿಚಾರದಲ್ಲಿ ಭಾರಿ ವರ್ಕೌಟ್ ಮಾಡೋಕ್ಕೆ ಹೋದರು ಕರ್ನಾಟಕದಲ್ಲಿ ವರ್ಕ್ ಆಗಲಿಲ್ಲ ಬಟ್ ಲೋಕಸಭೆಯಲ್ಲಿ ಈ ರೀತಿಯಾಗಿ ಒಂದು ಕಡೆ ಬಡವರ್ಗದವರು ಮಧ್ಯಮ ವರ್ಗದವರು ಮತ್ತು ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿ ಒಂದಷ್ಟು ಯೋಜನೆಗಳನ್ನ ಜಾರಿ ಮಾಡಬೇಕು ಅನುಷ್ಠಾನಕ್ಕೆ ತರಬೇಕು ಅಂತ ಇನ್ನೊಂದು ಕಡೆ ದೇಶವನ್ನು ನಾರ್ತ್ ಸೌತ್ ಮತ್ತು ಈಸ್ಟ್ ಅಂತ ವಿಭಾಗ ದೇಶವನ್ನು ಅಂದರೆ ಐನೂರ ನಲವತ್ತ ಮೂರು ಲೋಕಸಭಾ ಕ್ಷೇತ್ರಗಳನ್ನು ನಾರ್ತ್ ಈಸ್ಟ್ ಮತ್ತು ನಾರ್ತ್ ಸೌತ್ ಮತ್ತು ಈಸ್ಟ್ ಅಂತ ವಿಭಾಗವನ್ನು ಮಾಡಿ ಅಲ್ಲಿ ಯಾವ ರೀತಿ ಕಾನ್ಸಂಟ್ರೇಟ್ ಮಾಡಬೇಕನ್ನೋ ಲೆಕ್ಕಾಚಾರದಲ್ಲಿ ಎಸ್ ಏನು ಮಾಡ್ತಾರೆ ಅಂದರೆ ಲೋಕಸಭಾ ಕ್ಷೇತ್ರವಾರು ಅಥವಾ ಗ್ರಾಮ ಪಂಚಾಯಿತಿ ವಲಯದಲ್ಲಿ ಅಥವಾ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಬಡವರು ಮಧ್ಯಮ ವರ್ಗದವರು ಅಥವಾ ಶೋಷಿತರು ಅಲ್ಪಸಂಖ್ಯಾತರು ಅವರುಗಳ ಜೊತೆ ಒಂದಷ್ಟು ಮಾತುಕತೆಗಳನ್ನು ಮಾಡಿ ಏನೆಲ್ಲ ಅಭಿವೃದ್ಧಿಯನ್ನು ಮಾಡಬೇಕು ಅದನ್ನು ಸ್ಥಳೀಯ ನಾಯಕರುಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ಅವರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಕೈ ಹಾಕಿದ್ದಾರೆ ಇದಕ್ಕಾಗಿ ಒಂದು ಪ್ರತ್ಯೇಕ ಸಭೆಯನ್ನು ಕೂಡ ನಡೆಸಿದ್ದಾರೆ ವೀಕ್ಷಕರೇ ನರೇಂದ್ರ ಮೋದಿಯವರ ಸ್ಟ್ರಾಟಜಿ ಪ್ರಧಾನಿ ನರೇಂದ್ರ ಮೋದಿಯವರ ಲೆಕ್ಕಾಚಾರ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ವರ್ಕೌಟ್ ಆಗುತ್ತಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು